ಇನ್ನು ಈಗ ತಾನೇ ಮದುವೆ ಆಗಿದೆ, ಅರ್ಥ ಆಯ್ತಾ? ಈಗ ತಾನೇ ಮದುವೆ ಆಗಿ ಇನ್ನು ಮಗು ಆಗೋ ಸ್ಟೇಜು, ಫಸ್ಟು ಮೊದಲನೇ ಹಂತ ಇದು. ಈ ಮೊದಲನೇ ಹಂತದಲ್ಲೇ ಇವ್ರು ಎತ್ಕೊಂತೀನಿ, 10 ಮಕ್ಕಳಾಗಕ್ಕೆ ಯಾಕಾಗಿಲ್ಲ ಅಂದರೆ ಆಗತ್ತೆ ನಿಧಾನಕ್ಕೆ ಒಂದೊಂದೇ ಒಂದೊಂದೇ. ಈಗ ಇವಾಗ ಮೀಸಲಾತಿ ಬಗ್ಗೆ ಸರ್ವ ಪಕ್ಷಗಳು ವಿಧಾನಮಂಡಲದಲ್ಲಿ ತೀರ್ಮಾನ ತಗೊಂಡಿದ್ದಾರೆ ST SCಗೆ. ಅದಾಯಿತು, ಈಗ ಅದನ್ನು ಇಲ್ಲಿ ತೀರ್ಮಾನ ಮಾಡಿಕೊಂಡು ಕೇಂದ್ರಕ್ಕೆ ಕಳಿಸಿ ಶೆಡ್ಯೂಲ್ 9A ಸೇರಿಸ್ಬೇಕು. ಇದರಾಗೆ ಅನುಮಾನ ಇಲ್ಲ, ಇದು ಸೇರಿಸೋಂಥ ದಿಕ್ಕಲ್ಲಿ ನಾವು ಪ್ರಯತ್ನ ನಡೆಸ್ತೇವೆ. ಎರಡನೇದು, ಈಗ ತಾನೇ ಇನ್ನು ತೀರ್ಮಾನ ಆಗಿರೋದು ನಿನ್ನೆ ಕ್ಯಾಬಿನೆಟಲ್ಲಿ ಪಂಚಮಸಾಲಿದು ಮತ್ತು ಒಕ್ಕಲಿಗಿರೋದು. ಆಗಿಲ್ಲ 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 ಅಂದರೆ ಒಂದೇ ಸರಿ ಚುಮಂತ್ರಗಳು ಮಾಡೋಕ್ಕೆ ಬರುತ್ತಾ? ಯಾವುದೇ ಸರ್ಕಾರಿಗೆ ಯೋಜನೆಗಳು ಜಾರಿಗೆ ತರಬೇಕಾದ್ರೆ ಅದಕ್ಕೆ ಸ್ವಲ್ಪ ಸಮಯ ಬೇಕು. ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ, ಬರೋಂಥ ದಿನಗಳಲ್ಲಿ ಅದೆಲ್ಲವನ್ನು ಕೂಡ ಮಾಡ್ತೇವೆ. ಇನ್ನು ಈಗ ತಾನೇ ಮದುವೆ ಆಗಿದೆ, ಅರ್ಥ ಆಯ್ತಾ? ಈಗ ತಾನೇ ಮದುವೆ ಆಗಿ ಇನ್ನು ಮಗು ಆಗೋ ಸ್ಟೇಜು, ಫಸ್ಟು ಮೊದಲನೇ ಹಂತ ಇದು. ಈ ಮೊದಲನೇ ಹಂತದಲ್ಲೇ ಇವ್ರು ಎತ್ಕೊಂತೀನಿ, 10 ಮಕ್ಕಳಾಗಕ್ಕೆ ಯಾಕಾಗಿಲ್ಲ ಅಂದರೆ ಆಗತ್ತೆ ನಿಧಾನಕ್ಕೆ ಒಂದೊಂದೇ ಒಂದೊಂದೇ. ಈಗ ಇವಾಗ ಮೀಸಲಾತಿ ಬಗ್ಗೆ ಸರ್ವ ಪಕ್ಷಗಳು ವಿಧಾನಮಂಡಲದಲ್ಲಿ ತೀರ್ಮಾನ ತಗೊಂಡಿದ್ದಾರೆ ST SCಗೆ. ಅದಾಯಿತು, ಈಗ ಅದನ್ನು ಇಲ್ಲಿ ತೀರ್ಮಾನ ಮಾಡಿಕೊಂಡು ಕೇಂದ್ರಕ್ಕೆ ಕಳಿಸಿ ಶೆಡ್ಯೂಲ್ 9A ಸೇರಿಸ್ಬೇಕು. ಇದರಾಗೆ ಅನುಮಾನ ಇಲ್ಲ, ಇದು ಸೇರಿಸೋಂಥ ದಿಕ್ಕಲ್ಲಿ ನಾವು ಪ್ರಯತ್ನ ನಡೆಸ್ತೇವೆ. ಎರಡನೇದು, ಈಗ ತಾನೇ ಇನ್ನು ತೀರ್ಮಾನ ಆಗಿರೋದು ನಿನ್ನೆ ಕ್ಯಾಬಿನೆಟಲ್ಲಿ ಪಂಚಮಸಾಲಿದು ಮತ್ತು ಒಕ್ಕಲಿಗಿರೋದು. ಆಗಿಲ್ಲ 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 ಅಂದರೆ ಒಂದೇ ಸರಿ ಚುಮಂತ್ರಗಳು ಮಾಡೋಕ್ಕೆ ಬರುತ್ತಾ? ಯಾವುದೇ ಸರ್ಕಾರಿಗೆ ಯೋಜನೆಗಳು ಜಾರಿಗೆ ತರಬೇಕಾದ್ರೆ ಅದಕ್ಕೆ ಸ್ವಲ್ಪ ಸಮಯ ಬೇಕು. ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ, ಬರೋಂಥ ದಿನಗಳಲ್ಲಿ ಅದೆಲ್ಲವನ್ನು ಕೂಡ ಮಾಡ್ತೇವೆ.